ಮತ್ತೆ ಏನ್ ಮಾಡ್ತೀವಿ ಅಂದ್ರೆ, ಎಲ್ಲರ ಮನೇಲಿ ಏನ್ ಮಾಡ್ತೀವಿ ಅಂದ್ರೆ, ಈ ಯಾವುದೇ ಒಂದು ಐಟಮ್, ನಮ್ಗೆ ಒಂದು ಐಟಮ್ ಬೇಕು ಅನ್ಕೊಳ್ಳಿ, ಆ ಐಟಮ್ ನಮ್ಗೇನ್ ಬೇಕೋ ಒಂದ್ 15 ದಿನಕ್ಕೆ ಮಾತ್ರ ಬೇಕಾಗುತ್ತೆ. ನಾವೇನು ವರ್ಷ ತಿಂಗಳು ನಮ್ಮ 10 ವರ್ಷ 15 ವರ್ಷ ಆ ಪ್ರಾಡಕ್ಟ್ ನ ಯೂಸ್ ಮಾಡಲ್ಲ. ಏನೋ ಒಂದು ಪ್ರಾಡಕ್ಟ್ ಬೇಕು, ಒಂದು 10 ದಿನ ಯೂಸ್ ಮಾಡ್ತೀವಿ, ಇಲ್ಲ ಒಂದು 15 ದಿನ ಯೂಸ್ ಮಾಡ್ತೀವಿ, ಅದ್ರ ಮೇಲೆ ನಮ್ಗೆ ಆ ಪ್ರಾಡಕ್ಟೇ ಬೇಕಾಗಿರಲ್ಲ. ಆಗೇನ್ ಮಾಡ್ತೀವಿ, ನಾವು ಒಂದು ಬೈ ಮಾಡಕ್ ಹೋಗ್ತೀವಿ. ಆ ತರ ಮಾಡ್ಬಿಡಿ. ಆ ತರ ಪ್ರಾಡಕ್ಟ್ಸ್ ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ರೆ, ಇಲ್ಲ ನಿಮ್ಮ ಕೊಲೀಗ್ಸ್ ಹತ್ರ ಇದ್ರೆ, ನಿಮ್ಮ ರಿಲೇಷನ್ಶಿಪ್ ಹತ್ರ ಯಾರ ಹತ್ರ ಇದ್ರೆ, ಒಂದ್ ಬಾರ ಮಾಡಿ, ಒಂದು 5 ದಿನ 10 ದಿನ ಯೂಸ್ ಮಾಡಿದ್ರೆ ಖಂಡಿತವಾಗಿ ಅದನ್ನ ಬಾರ ಮಾಡಿ ಮತ್ತೆ ವಾಪಸ್ ಕೊಟ್ಬಿಡಿ. ಅರ್ಥ ಆಯ್ತು? ಇಲ್ಲಾಂದ್ರೆ ನೀವು ರೆಂಟ್ ಆದ್ರೂ ತಗೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನೀವು 10 ರಿಂದ 15 ದಿನ ಯೂಸ್ ಮಾಡಂಗಿದ್ರೆ, ನೀವು 10,000 15,000 ತಗೊಂಡು ಅದನ್ನ ತಗೊಂಡು ಮತ್ತೆ 10 15 ದಿನ ಆಗಿಬಿಟ್ಮೇಲೆ ಎಲ್ಲೋ ಸೈಡ್ ಅಲ್ಲಿ ಬಿಸಾಕೋದ್ರಿಂದ ಹಣನೂ ಪೋಲಾಗುತ್ತೆ, ಪ್ರತಿ ರೀತಿಯಲ್ಲೂ ನಿಮ್ಮ ಮನೆಯಲ್ಲಿರೋ ಜಾಗನೂ ವೇಸ್ಟ್ ಆಗುತ್ತೆ. ಆದ್ರಿಂದ ನಿಮ್ಗೆ ಯಾವುದೇ ಐಟಮ್, ಯಾವುದೇ ಪ್ರಾಡಕ್ಟ್ ನೀವು ಶಾರ್ಟ್ ಟರ್ಮ್ ಅಲ್ಲಿ ಯೂಸ್ ಮಾಡಂಗಿದ್ರೆ, 5 ದಿನ 10 ದಿನ ಯೂಸ್ ಮಾಡಂಗಿದ್ರೆ, ಖಂಡಿತವಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇತ್ತ, ಇಲ್ಲಾಂದ್ರೆ ನಿಮ್ಮ ರಿಲೇಷನ್ಶಿಪ್, ಇಲ್ಲಾಂದ್ರೆ ಫ್ರೆಂಡ್ಸ್ ಗಳ ಹತ್ರ ಬಾರೋ ಮಾಡ್ಕೊಂಡು ಯೂಸ್ ಮಾಡಿ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಬಿಡಿ. ಇದರಿಂದ ನಿಮ್ಗೆ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಹಣನು ಪೋಲಾಗ್ದಿರೋ ರೀತಿಯಲ್ಲಿ ಖಂಡಿತವಾಗಿ ನೀವು ಯೋಚನೆ ಮಾಡಬಹುದು. 9ನೇ ಟಿಪ್ ಏನಂದ್ರೆ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೆ, ನಿಮ್ಮ ಮನೆಯಲ್ಲಿ ಜಾಗ ಇದ್ರೆ, ನಿಮ್ಮ ಟೆರೆಸ್ ಅಲ್ಲಿ ಏನಾದ್ರೂ ಜಾಗ ಇದ್ರೆ, ನಿಮ್ಮ ಕಾಂಪೌಂಡ್ ಅಲ್ಲಿ ಏನಾದ್ರು ಜಾಗ ಇದ್ರೆ, ಖಂಡಿತವಾಗಿ ನೀವು ಕಿಚನ್ ಗಾರ್ಡನ್ ನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಕಿಚನ್ ಗಾರ್ಡನ್ ಅಂದ ತಕ್ಷಣ ನಿಮ್ಮ ಮನೆಗೆ ಬೇಕಾಗಿರೋ ತರಕಾರಿ, ನಿಮ್ಮ ಮನೆಗೆ ಏನೇನ್ ಬೇಕೋ ತರಕಾರಿಗಳನ್ನ ನೀವು ಈಸಿಯಾಗಿ ನಿಮ್ಮ ಕಿಚನ್ ಗಾರ್ಡನ್ ಅಲ್ಲೇನೆ ಎಲ್ಲಾನು ಬೆಳ್ಕೋಬಹುದು. ಅಟ್ಲೀಸ್ಟ್ ಫುಲ್ 100% ನಾವು ಬೆಳ್ಕೊಂಡಿಲ್ಲ ಅಂದ್ರೂ, ಒಂದ್ 30% 40% ನಿಮ್ ಮನೆಗೆ ಎಷ್ಟು ಆಗುತ್ತೋ ಅಷ್ಟು ನೀವು ಬೆಳ್ಕೊಂಡ್ರೆ, ಅದರಿಂದ ಸಾಕಷ್ಟು ರೀತಿ ನಿಮ್ಗೆ ಖುಷಿ ಸಿಗುತ್ತೆ. ನಮ್ಗೆ ಪ್ರತಿದಿನನೂ ಆ ಗಾರ್ಡನ್ ಅಲ್ಲಿ ಕೆಲಸ ಮಾಡೋ ನಿಮ್ಗೆ ಖುಷಿ ಇರುತ್ತೆ, ಆ ಹ್ಯಾಪಿನೆಸ್ ಇರುತ್ತೆ, ಮತ್ತೆ ಇದರಿಂದ ನಿಮ್ಗೆ ಒಳ್ಳೆ ಕ್ವಾಲಿಟಿ ವೆಜಿಟೇಬಲ್ಸ್ ಸಿಗುತ್ತೆ, ಮತ್ತೆ ಇದರಿಂದ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಹಣನೂ ಉಳಿಯುತ್ತೆ. ಆದ್ರಿಂದ ನಿಮ್ಮಲ್ಲಿ ಜಾಗ ಇದ್ರೆ ಖಂಡಿತವಾಗಿ ಈ ರೀತಿ ಮಾಡಿದಾಗ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನೀವು ಹಣನೂ ಉಳಿಸ್ಬೋದು. 10ನೇ ತರ ಟಿಪ್ ಏನಂದಿದ ತಕ್ಷಣ, ನಾವು ನಮ್ಮ ಜೀವನದಲ್ಲಿ ನೆಗೋಸಿಯೇಷನ್ ಮಾಡಿರೋದು ಕಲ್ತಿರ್ಬೇಕು. ನೆಗೋಸಿಯೇಷನ್ ಅಂದ್ರೆ ಚೌಕಾಸಿ ಮಾಡೋದು ಅಂತಾರೆ, ಚೌಕಾಸಿ ಮಾಡೋದು. ಪ್ರತಿಯೊಂದನ್ನು ಬೈ ಮಾಡ್ಬೇಕಂದಾಗ ಸ್ವಲ್ಪ ನೆಗೋಸಿಯೇಟ್ ಮಾಡಿದ್ರೆ ಸಾಕಷ್ಟು ರೀತಿಯಲ್ಲಿ ಹಣನ ಉಳಿಸ್ಬೋದು. ಕೆಲವು ಸಲ ಇವ್ರು ಬಂದು ನೆಗೋಸಿಯೇಟ್ ಮಾಡ್ತಾರಂದ್ರೆ, ಕೆಲವು ಸಲ ಕೆಲವು ಅಂಗಡಿಗಳಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಮಾಡೇ ಇರ್ತಾರೆ ಎಲ್ಲ ಕಡೆನು. ಇನ್ ಕೇಸ್ ನೀವೇನಾದ್ರು ನೆಗೋಸಿಯೇಟ್ ಮಾಡಿಲ್ಲ ಅಂದಾಗ ಆ ಹಣ ಅವರೇ ಉಳಿಸ್ಕೊಬಿಡ್ತಾರೆ. ಆದ್ರಿಂದ ನೀವು ರೀಸನಬಲ್ ಆಗಿ ನೆಗೋಸಿಯೇಟ್ ಮಾಡಿ, ತುಂಬಾ ಚೌಕಾಸಿ ಮಾಡೋದೇನು ಬೇಕಾಗಿಲ್ಲ. ಆದಷ್ಟನ್ನು ಸ್ವಲ್ಪ ರೀಸನಬಲ್ ಆಗಿ ನೀವು ನೆಗೋಸಿಯೇಟ್ ಮಾಡೋದು ಕಲ್ತಿದ್ರೆ ತುಂಬಾ ಯೂಸ್ ಆಗುತ್ತೆ ನಿಮ್ ಜೀವನದಲ್ಲಿ. ಅದರಿಂದ ಸಾಕಷ್ಟು ಹಣನೂ ಉಳಿಯುತ್ತೆ. ಇಲ್ಲಿ ನಾವು ಪಂಜಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಪ್ರತಿಯೊಂದನ್ನು ಹೋಗಿ ಚೌಕಾಸಿ ಮಾಡೋದು ಅಂತ ಹೇಳ್ತಾ ಇಲ್ಲ. ಎಲ್ಲಿ ಸಾಧ್ಯವೋ, ಎಲ್ಲಿ ರೀಸನಬಲ್ ಆಗಿ ಸಾಧ್ಯ ಇದೆಯೋ, ನಿಮ್ಗೆ ಎಲ್ಲಿ ಅನ್ಸುತ್ತೋ, ಇಲ್ಲಿ ನೆಗೋಸಿಯೇಟ್ ಮಾಡಿದ್ರೆ ನನಗೆ ಉಳಿಯುತ್ತೆ ಅಂದ್ರೆ ಖಂಡಿತವಾಗಿ ಮಾಡಿ, ಖಂಡಿತವಾಗಿ ನೆಗೋಸಿಯೇಟ್ ಮಾಡಿ. ಆಗ ನಿಮ್ಗೆ ಇದರಿಂದ ಸಾಕಷ್ಟು ಹಣನ ಖಂಡಿತವಾಗಿ ಉಳಿಸ್ಬೋದು. ಮತ್ತೆ 11ನೇ ಮನಿ ಸೇವಿಂಗ್ ಟಿಪ್ ಏನಂದಿದ ತಕ್ಷಣ, ನಾವು ನಮ್ಮ ಮನೆಗಳಲ್ಲಿ ಪ್ರತಿಯೊಂದು ಕಡೆನೂ ಎಲೆಕ್ಟ್ರಿಸಿಟಿ ಐಟಮ್ಗಳನ್ನ ಸಾಕಷ್ಟು ರೀತಿಯಲ್ಲಿ ಯೂಸ್ ಮಾಡೇ ಮಾಡ್ತೀವಿ. ನೀವು LED ಬಲ್ಬ್ಸ್ ಇರ್ಬೋದು, ನಿಮ್ಮ ಐರನ್ ಬಾಕ್ಸ್ ಇರ್ಬೋದು, ನಿಮ್ಮ ಫ್ರಿಡ್ಜ್ ಇರ್ಬೋದು, ನಿಮ್ಮ TV ಇರ್ಬೋದು, ನಿಮ್ಮ ಮಿಕ್ಸಿ ಇರ್ಬೋದು, ನಿಮ್ಮ ವಾಷಿಂಗ್ ಮಿಷಿನ್ ಇರ್ಬೋದು, ನಿಮ್ಮ ವಾಟರ್ ಫಿಲ್ಟರ್ ಇರ್ಬೋದು, ನಿಮ್ಮ ಸ್ಟೆಬಿಲೈಸರ್ ಇರ್ಬೋದು, ನಿಮ್ಮ ಇನ್ವರ್ಟರ್ ಇರ್ಬೋದು, ಇದೇ ರೀತಿ ಸಾಕಷ್ಟು ಇಕ್ವಿಪ್ಮೆಂಟ್ಗಳು ಮನೆಯಲ್ಲಿ ಎಲೆಕ್ಟ್ರಿಸಿಟಿದು ಯೂಸ್ ಮಾಡ್ತಿರ್ತೀವಿ. ನೀವೇನ್ ಮಾಡ್ಬೇಕಂದಾಗ, ನೀವು ಈ ಐಟಮ್ನ ನೀವು ಪ್ರತಿ ಸಲನೂ ಹೊಸದಾಗಿ ಬೈ ಮಾಡ್ಬೇಕಂದಾಗ ನೀವು ಅದರ ಪವರ್ ರೇಟಿಂಗ್ಸ್ ಏನಿದೆ, ಎಷ್ಟು ಪವರ್ ಕನ್ಸಂಪ್ಷನ್ ಮಾಡುತ್ತೆ, ಅದನ್ನ ಒಳ್ಳೆ ರೀತಿ ಸೇವ್ ಮಾಡೋದಕ್ಕಾಗುತ್ತಾ, 5-star ರೇಟಿಂಗ್ ಇರೋ ಪ್ರಾಡಕ್ಟ್ಗಳನ್ನ ನೀವು ಬೈ ಮಾಡಿದ್ರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಪವರ್ ಸೇವಿಂಗ್ ಆಗುತ್ತೆ. ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಆದ್ರೆ ನಿಮ್ಗೆ ಲಾಂಗ್ ರನ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಪವರ್ ಸೇವ್ ಆಗುತ್ತೆ. ನಿಮ್ಗೆ ಪವರ್ ಸೇವ್ ಆದಾಗ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಗಳು ತುಂಬಾ ಕಡಿಮೆ ಆಗುತ್ತೆ. ಆದ್ರಿಂದ ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಹೊಸ ಇಕ್ವಿಪ್ಮೆಂಟ್ ತಗೊಳ್ಳೋಕೆ ಮೊದಲು ಅದರ ಪವರ್ ರೇಟಿಂಗ್ ಏನಿದೆ, ಯಾವ ಸ್ಟಾರ್ ರೇಟಿಂಗ್ ಇದೆ ಅದಕ್ಕೆ ಅಂತ ತಿಳ್ಕೊಂಡು ಆ ತರ ಪ್ರಾಡಕ್ಟ್ ನ ಬೈ ಮಾಡಿದಾಗ ನೀವು ಲಾಂಗ್ ರನ್ ಅಲ್ಲಿ ಸಾಕಷ್ಟು ಹಣ ಖಂಡಿತವಾಗಿ ಉಳಿಸಬಹುದು. ಮತ್ತೆ 12ನೇ ಸೇವಿಂಗ್ ಟಿಪ್ ಏನಂದಿದ ತಕ್ಷಣ, ನಿಮ್ದೇನಾದ್ರೂ ಒಂದು ಇಂಡಿಪೆಂಡೆಂಟ್ ಹೌಸ್ ಇತ್ತು, ನೀವು ಇಂಡಿಪೆಂಡೆಂಟ್ ಹೌಸ್ ಇದ್ರೆ, ನಿಮ್ಮಲ್ಲಿ ಟೆರೆಸ್ ಅಲ್ಲಿ ಸಾಕಷ್ಟು ಜಾಗ ಇದ್ರೆ, ನೀವು
ಪ್ರತಿಯೊಂದು ಮನೆಯಲ್ಲೂ ಸೋಲಾರ್ ಪ್ಯಾನಲ್ಲು ಇಲ್ಲಾಂದ್ರೆ ಸೋಲಾರ್ ಹೀಟರ್ನ ಹಾಕೊಳ್ಳೋದು ಖಂಡಿತವಾಗಿ ಮರಿಬೇಡಿ. ಯಾಕಂದ್ರೆ ಸೋಲಾರ್ ಹೀಟ್ರು ಮತ್ತೆ ಸೋಲಾರ್ ಪ್ಯಾನಲ್ನಿಂದ ನಿಮಗೆ ಸಾಕಷ್ಟು ಹಣ ಉಳಿಯುತ್ತೆ ಲಾಂಗ್ ರನ್ ಅಲ್ಲಿ. ಗೊತ್ತಾಯ್ತಲ್ವಾ? ಯಾಕಂದ್ರೆ ಹೀಟರು ಮತ್ತೆ ಸೋಲಾರ್ ಪ್ಯಾನಲ್ಗಳು 20 ವರ್ಷ 25 ವರ್ಷ ಅದರ ಲೈಫ್ ಸ್ಪ್ಯಾನ್. ಅದು ಖಂಡಿತವಾಗಿ ನಿಮಗೆ 20 25 ವರ್ಷ ಒಂದ್ಸಲಿ ಬಂಡವಾಳ ಹಾಕಿದ್ರೆ ನಿಮಗೆ ಸೋಲಾರ್ ಎನರ್ಜಿಯಿಂದ ನೀವು ವಾಟರ್ ಹೀಟ್ನು ಮಾಡ್ಕೊಳ್ಬೋದು, ಸೋಲಾರ್ ಪ್ಯಾನಲ್ ಇಂದ ನಿಮ್ಮ ಮನೆಗೆ ಕರೆಂಟ್ ಜನರೇಟ್ ಮಾಡ್ಕೊಳ್ಬೋದು. ಇದರಿಂದ ನೀವು ಲಾಂಗ್ ರನ್ ಅಲ್ಲಿ ಸಾಕಷ್ಟು ಹಣನ ಉಳಿತಾಯ ಮಾಡ್ಬೋದು. ನಿಮ್ಮಲ್ಲಿ ಜಾಗ ಇದ್ರೆ ಖಂಡಿತವಾಗಿ ಈ ವ್ಯವಸ್ಥೆ ಮಾಡ್ಕೊಂಡ್ರೆ ನೀವು ಸಾಕಷ್ಟು ರೀತಿಯಲ್ಲಿ ಹಣನ ಉಳಿಸ್ಬೋದು. ಮತ್ತೆ 13ನೇ ತರ ಏನಂದ್ರೆ ನಾವೇನ್ ಮಾಡ್ತೀವಿ, ಈಗ ಒಂದು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಎಲ್ಲಾದ್ರೂ ಒಂದು ಶಾಪಿಂಗ್ ಮಾಡ್ಕೊಳ್ಬೇಕು ಅನ್ಕೊಳ್ಳಿ, ಒಂದ್ ಸ್ವಲ್ಪ ಸಾಮಾನೇನು ತರಬೇಕು. ನಾವೇನ್ ಮಾಡ್ತೀವಿ, ವಾಕೇ ಮಾಡೋದಿಲ್ಲ, ಎಲ್ಲದಕ್ಕೂ ಕಾರು ಬೈಕು ಅಂತ ಹೋಗ್ತೀವಿ. ಆದಷ್ಟು ಏನ್ ಮಾಡಿ, ಸ್ವಲ್ಪ ಡಿಸ್ಟೆನ್ಸ್ ಒಂದು 1/2 ಕಿಲೋಮೀಟರ್ 1/2 ಕಿಲೋಮೀಟರ್ 1 ಕಿಲೋಮೀಟರ್ ಒಳಗಡೆ ಆಗಿದ್ರೆ ಖಂಡಿತವಾಗಿ ವಾಕ್ ಮಾಡಿ, ಇಲ್ಲಾಂದ್ರೆ ಒಂದು ಸೈಕಲ್ ತಗೊಂಡು ಸೈಕಲ್ ತಿಳ್ಕೊಂಡು ಹೋಗಿ. ಅದರಿಂದ ನಿಮ್ಮ ಆರೋಗ್ಯನೂ ಉಳಿಯುತ್ತೆ ಮತ್ತೆ ನಿಮ್ಮ ಹೆಲ್ತ್ನು ಚೆನ್ನಾಗಾಗುತ್ತೆ, ಮತ್ತೆ ಇದರಿಂದ ನಿಮ್ಮ ಹಣನೂ ಖಂಡಿತವಾಗಿ ಉಳಿಯುತ್ತೆ. ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ಕಾರು ಬೈಕು ತೆಗೆಯೋದನ್ನ ನಿಲ್ಲಿಸಿದಾಗ ಅದರ ಮೈಂಟೆನೆನ್ಸು ಅದರ ಕಾಸ್ಟು ಎಲ್ಲಾನು ಕಡಿಮೆ ಆಗುತ್ತೆ. ಆದ್ರಿಂದ ನೀವು ಈ ಟಿಪ್ನ ಖಂಡಿತವಾಗಿ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಹಣ ಉಳಿಯೋದಕ್ಕಿಂತ ನಿಮ್ಮ ಆರೋಗ್ಯ ಖಂಡಿತವಾಗಿ ಇಂಪ್ರೂವ್ ಆಗುತ್ತೆ. ಆದಷ್ಟು ಜಾಸ್ತಿ ವಾಕ್ ಮಾಡಿದಾಗೆಲ್ಲನೂ ನಿಮ್ಮ ಆರೋಗ್ಯ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಚೇತರಿಕೆ ಆಗುತ್ತೆ. ನಾವು ಏನ್ ಮಾಡ್ಬೇಕಂದಾಗ, ಹಣ ಉಳಿಸ್ಬೇಕಂದಾಗ ಮತ್ತೊಂದು ಟಿಪ್ ಏನಂದ್ರೆ, ನಾವು ಎಲ್ಲಿ ಹೋಲ್ಸೇಲ್ ಆಗಿ ಸೇಲ್ ಮಾಡ್ತಿರ್ತಾರೋ, ಎಲ್ಲಿ ಆಫರ್ಸ್ ಕೊಡ್ತಿರ್ತಾರೋ, ಎಲ್ಲಿ ಡಿಸ್ಕೌಂಟ್ಸ್ ಕೊಡ್ತಿರ್ತಾರೋ, ಎಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬೈ ಮಾಡಿದಾಗ ನಿಮಗೆ 10% 15% ಡಿಸ್ಕೌಂಟ್ ಕೊಡ್ತಾರೋ, ಆ ತರ ಎಲ್ಲಾನು ಆಪರ್ಚುನಿಟಿನ ಖಂಡಿತವಾಗಿ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹಬ್ಬಗಳ ಟೈಮಲ್ಲೂ ಫ್ಲಿಪ್ಕಾರ್ಟ್ ಅಮೆಝಾನು ಇಂಥ ಕಡೆ ಎಲ್ಲಾನು ಒಳ್ಳೆ ರೀತಿಲಿ ಆಫರ್ಸ್ ಕೊಡ್ತಾರೆ. ಒಳ್ಳೆ ಪ್ರಾಡಕ್ಟ್ಗೆ ಒಳ್ಳೆ ರೀತಿ ಆಫರ್ಸ್ ಕೊಡ್ತಾರೆ, ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾರೆ. ನೀವು ಆ ಸಿಚುಯೇಷನ್ನ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ನ ಬೈ ಮಾಡಿದಾಗ ನಿಮಗೆ 10ರಿಂದ 15% ಹಣ ಖಂಡಿತವಾಗಿ ಉಳಿಯುತ್ತೆ. ಮತ್ತೆ ಅದರಿಂದ ನಿಮಗೆ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ, ಅದರಿಂದ ನೀವು ಮತ್ತೆನೂ ಬೈ ಮಾಡ್ಬೋದು. ಅರ್ಥಾಯ್ತಲ್ವಾ? ಆದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೈ ಮಾಡಿ, ಸುಮ್ಮನೆ ಬೈ ಮಾಡಕ್ ಹೋಗ್ಬೇಡಿ. ನಿಮ್ಗೆ ನೆಸೆಸರಿ ಇದ್ದಾಗ ಖಂಡಿತವಾಗಿ ಬೈ ಮಾಡಿ. ಆ ಥರ ಆಪರ್ಚುನಿಟಿ ಯೂಸ್ ಮಾಡ್ಕೊಳ್ಳಿ. ಹಬ್ಬ ಹರಿದಿನಗಳಲ್ಲಿ ಏನೇನು ಆಪರ್ಚುನಿಟಿ ಕೊಡ್ತಾರೋ, ಏನೇನು ಆಫರ್ಸ್ ಕೊಡ್ತಾರೋ ಅದನ್ನು ಖಂಡಿತವಾಗಿ ಯೂಸ್ ಮಾಡ್ಕೊಂಡು ಖಂಡಿತವಾಗಿ ನೀವು ಒಳ್ಳೆ ರೀತಿಯಲ್ಲಿ ಹಣನ ಸೇವ್ ಮಾಡ್ಕೊಳ್ಬೋದು.